ಈ ದಿನದ ದೇವರ ಪೂಜೆ ಇದೀಗ ನೇರ ಪ್ರಸಾರವಾಗಿದೆ. ಇಂದಿನ ಮರಿಪೂಜನ ಅರ್ಪಿಸುವವರು ಬೆಂಗಳೂರು ಮಹಾನಗರ ಕ್ಷೇತ್ರದ ಶ್ರೇಷ್ಠ ಗುರುವಾದ ನರಸಿಂಹ ಸಿ ಫ್ರಾನ್ಸಿಸ್. ಪ್ರಸ್ತುತ ಶ್ರೇಷ್ಠ ಗುರುಗಳು ಬ್ರಿಗೇಡ್ ರಸ್ತೆಯಲ್ಲಿರುವ ಸಂತ ಪ್ಯಾಟ್ರಿಕ್ ದೇವಾಲಯದ ವಿಚಾರಣೆಗಳಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ದಿವ್ಯ ಮರಿಪೂಜೆ ನಾವು ಸಕ್ರಿಯವಾಗಿ ಭಯಭಕ್ತಿಯಿಂದ ಭಾಗವಹಿಸಿ ಕರುಣಾಡು ದೇವರ ಅನುಗ್ರಹಕ್ಕೆ ಪಾತ್ರ. ಕರುಣೆ ತೋರಿ ಪೊಲೀಸರು ಕೊಟ್ಟಿಸಿಕೊಳ್ಳಲು ಒಂದು ದಂಡ ಕಟ್ಟಿ
ಅನುಯಾಯ ಸಂಬಂಧ ನನಗೆ ಬೇಕಾದ ದಯೆ ಕರುಣೆಯಲ್ಲಿ ನಹ ಯಜ್ಞ ಬಲಿಯಲ್ಲ ಎಂದಾದರೂ ವಿ ಮರ್ಸಿಫುಲ್ ಫಾಲೋ ಈ ಸಮಸ್ಯೆಗಳು ಹೇಳಿ ದಯವುಳ್ಳ ನಿಮ್ಮ ತಂದೆ ದೇವರಂತೆ ನೀವು ಸಹ ದಯಾವಂತರಾಗಿರಿ ಎಂದು ಕರೆ ನೀಡಿದ್ದಾರೆ. ಯಥಾ ರಾಜ ತಥಾ ಪ್ರಜಾ, ರಾಜನಂತೆ ನಾಯಕರಂತೆ ಪ್ರಜೆಗಳಿರುವುದು ಧರ್ಮಸಮತ ಸರ್ವಸಮತ. ಹಾಗಾಗಿ ಯೇಸು ಪ್ರಭು ನಮ್ಮ ನಾಯಕರು, ಪ್ರಭುವು ರಾಜರೆಂದು ನಾವು ಬರುವುದಾದರೆ ನಾವು ಸಹ ದಯ ತರುವುದು ಅನಿವಾರ್ಯ ಅವಶ್ಯ ಅಗತ್ಯ. ಕಾರಣ ಅವರು ಹೇಳಿದ್ದಾರೆ ದಯಾವಂತರು ಭಾಗ್ಯವಂತರು, ಏಕೆಂದರೆ ದೇವರ ದಯೆ ಅವರಿಗೆ ದೊರಕುವುದು ಎಂದಿದ್ದಾರೆ. ಹಾಗಾಗಿ ದ್ವೇಷ ಮತ್ಸರ ಸೇವು ವಂಚನೆ ಕ್ರೋಧ ವಿರೋಧಕ್ಕೆ ಆಸ್ಪದವಿದೆ ಕರುಣ ಸಾಧನಗಳಾಗುವ ಕ್ರಿಸ್ತರ ಕರುಣೆ ತೋರುವ ಕ್ರಿಸ್ತನ ಕರ ಸ್ವ ಶಿರ ಶರೀರವಾಗುವ. ಇದೇ ಸಂದರ್ಭದಲ್ಲಿ ನಾವು ನಮ್ಮ ಪ್ರಪಂಚದಲ್ಲಿ ಈಗ ಆವರಿಸಿರುವ ಈ ಮಹಾಮಾರಿ ಹೆಮ್ಮಾರಿ ಕ್ರೂರಿ ಕಠೋರಿ ಕೊರಾನ ವೈರಾಣುವಿನ ಅಂಬರ ಉಂಗರಕ್ಕೆ ತತ್ತರಿಸಿ ಮರಳುತ್ತಿರುವ ಕೊರಗುತ್ತಿರುವ ಬಳಲುತ್ತಿರುವ ಸೊರಗುತ್ತಿರುವ ಪರದಾಡುತ್ತಿರುವ ಓಡಾಡುತ್ತಿರುವ ಜನತೆ ಆದಷ್ಟು ಬೇಗ ಈ ಕೊರಾನ ವೈರಾಣುವಿನ ಸಾಲದ ಸರ್ಕೂಲೆಯಿಂದ ಮುಕ್ತಿ ಪಡೆದು ಈ ಕೊರಾನ ರೋಗ ನಿರ್ಮೂಲವಾಗಲಿ, ನಿರ್ನಾಮವಾಗಿ ವಿನಾಶವಾಗಿ ನಮ್ಮ ಕಷ್ಟ ನಷ್ಟ ಇಷ್ಟ ಸಂಕಷ್ಟ ನಿವಾರಣೆಯಾಗಿ ನಮ್ಮ ಬದುಕು ಹಸನಾಗಿ ಹೊಸದಾಗಿ ನಿರ್ಮಾಣವಾಗಿ ನಾವೆಲ್ಲ ಮತ್ತೆ ನಿಶ್ಚಿಂತೆ ನಿರ್ಭೀತಿ ನಿರಾಳವಾಗಿ ಜೀವಿಸಲು ಮಾಡಿಸು. ಹೇ ದಯಾಕರ ಕರುಣಾಕರ ತೋರು ನಿನ್ನ ಕರುಣೆ ನಿನ್ನ ದಯೆ ಎಂದು ಈ ಬಲಿಪೂಜೆಯಲ್ಲಿ ವಿಶೇಷವಾಗಿ ಪ್ರಾರ್ಥಿಸೋಣ. ಮತ್ತು ನಮ್ಮ ಎಲ್ಲ ಕೊರತೆಗಳಿಗಾಗಿ ನ್ಯೂನತೆಗಾಗಿ ಯೋಗ್ಯತೆಗಾಗಿ ನಾವು ದೇವರ ಕ್ಷಮೆಯನ್ನು ಯಾಚಿಸಿ ಈ ಬಲಿಪೂಜೆಯಲ್ಲಿ ಭಾಗವಹಿಸೋಣ. ಸರ್ವಶಕ್ತ ದೇವರಿಗೂ ಸರ್ವಶಕ್ತ ದೇವರೇ ಮರುಕಳಿಸುವ
ಮಾಡಿ ಬಾಳುತ್ತಿದ್ದರು. ರೊಟ್ಟಿ ಮುರಿಯುವ ಸಹ ಭೋಜನದಲ್ಲಿ ಪಾಲ್ಗೊಳ್ಳುತ್ತಿದ್ದರು ಹಾಗೂ ಪ್ರಾರ್ಥನಾ ಕೂಟಗಳಲ್ಲಿ ಭಾಗವಹಿಸುತ್ತಿದ್ದರು. ಪ್ರೇಷಕರ ಮೂಲಕ ಅನೇಕ ಅದ್ಭುತ ಕಾರ್ಯಗಳು, ಸೂಚಕ ಕಾರ್ಯಗಳು ನಡೆಯುತ್ತಿದ್ದವು. ಇವನ್ನು ಕಂಡು ಜನರು ಭಯಭ್ರಾಂತರಾಗುತ್ತಿದ್ದರು. ಭಕ್ತಿ ವಿಶ್ವಾಸ ಎಲ್ಲರೂ ಅನ್ಯೋನ್ಯವಾಗಿ ಮಾಡುತ್ತಿದ್ದರು. ತಮ್ಮಲ್ಲಿದ್ದುದನ್ನು ಹದುವಾಗಿ ಹಂಚಿಕೊಳ್ಳುತ್ತಿದ್ದರು. ತಮ್ಮ ತಮ್ಮ ಆಸ್ತಿ ಪಾಸ್ತಿಗಳನ್ನು ಮಾಡಿ ಬಂದ ಹಣವನ್ನು ಅವರವರ ಅವಶ್ಯಕತೆಗೆ ತಕ್ಕಂತೆ ಎಲ್ಲರೂ ಹಂಚಿಕೊಳ್ಳುತ್ತಿದ್ದರು. ದಿನಂಪ್ರತಿ ಅವರು ಒಮ್ಮನಸ್ಸಿನಿಂದ ದೇವಾಲಯದಲ್ಲಿ ಸಭೆ ಸೇರುತ್ತಿದ್ದರು. ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವ ಸಹ ಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ದೇವರನ್ನು ಸ್ತುತಿಸುತ್ತಾ ಸಕಲರಿಗೆ ಅಚ್ಚುಮೆಚ್ಚುಗಳಾಗಿ ಮಾಡುತ್ತಿದ್ದರು. ಶಿವದಾರವನ್ನು ಹೊಂದಿದವರೆಲ್ಲ ಪ್ರಭು ಈ ಸಭೆಗೆ ದಿನೇ ದಿನೇ ಸೇರಿಸಿಕೊಳ್ಳುತ್ತಿದ್ದರು. ಪ್ರಭುವಿನ ವಾಕ್ಯ. ಸ್ವರ್ಗದಲ್ಲಿ ಕಾದಿರಿಸಿರುವ ಅಡಿಯ ಅಕ್ಷಯವಾದ
ಅನಂತವಾದ ಸಿರಿ ಸಂಪತ್ತಿಗೆ ನಿಮ್ಮನ್ನು ಬಾಧ್ಯರನ್ನಾಗಿ ಮಾಡಿದ್ದಾರೆ. ಅಂತ್ಯಕಾಲದಲ್ಲಿ ಪ್ರತ್ಯಕ್ಷವಾಗಲಿರುವ ಜೀವೋದ್ಧಾರವು ವಿಶ್ವಾಸಗಳಾದ ನಿಮಗೆ ಲಭಿಸುವಂತೆ ದೇವರು ತಮ್ಮ ಶಕ್ತಿಯಿಂದ ನಿಮ್ಮನ್ನು ಕಾಪಾಡುತ್ತಾರೆ. ಸದ್ಯಕ್ಕೆ ನೀವು ಕೊಂಚ ಕಾಲ ಹಲವಿಧವಾದ ಪರಿಶೋಧನೆಗಳಿಗಿಂತ ದುಃಖವನ್ನು ಅನುಭವಿಸಬೇಕಾಗಿದ್ದರೂ ಪ್ರತ್ಯಕ್ಷವಾಗಲಿರುವ ಆ ಸಿರಿ ಸಂಪತ್ತನ್ನು ಜ್ಞಾಪಿಸಿಕೊಂಡು ಹರ್ಷಚಿತ್ತರಾಗಿದೆ. ಪರಿಶೋಧನೆಗಳು ಬಂದು ಒದಗುವುದು ನಿಮ್ಮ ವಿಶ್ವಾಸವನ್ನು ಪುಟಗೊಳ್ಳುವುದಕ್ಕಾಗಿ. ನಶಿಸಿ ಹೋಗುವ ಬಂಗಾರವೂ ಕೂಡ ಬೆಂಕಿಯಿಂದ ಪರಿಶೋಧಿತವಾಗುತ್ತದೆ. ಬಂಗಾರಕ್ಕಿಂತಲೂ ಬಹು ಅಮೂಲ್ಯವಾದ ನಿಮ್ಮ ವಿಶ್ವಾಸವು ಶೋಧಿತವಾಗಬೇಕು. ಆಗ ಮಾತ್ರ ಯೇಸುಕ್ರಿಸ್ತರು ಪ್ರತ್ಯಕ್ಷವಾಗುವ ದಿನದಂದು ನಿಮಗೆ ಪ್ರಶಂಸೆ, ಪ್ರತಿಷ್ಠೆ ಹಾಗೂ ಪ್ರತಿಭೆ ದೊರಕುತ್ತದೆ. ಕ್ರಿಸ್ತ ಯೇಸುವನ್ನು ನೀವು ನೋಡದಿದ್ದರೂ ಅವರನ್ನು ಪ್ರೀತಿಸುತ್ತೀರಿ. ನೀವೀಗ ಕಣ್ಣಾರೆ ಕಾಣದಿದ್ದರೂ ಅವರನ್ನು ವಿಶ್ವಾಸಿಸುತ್ತೀರಿ. ಇದರ ಅಂತಿಮ ಫಲವಾಗಿ ಜೀವೋದ್ಧಾರವನ್ನು ಪಡೆಯುತ್ತೀರಿ. ಈ ಕಾರಣದಿಂದ ಅವರ್ಣನೀಯವಾದ ಮಹದಾನಂದದಿಂದ ನಲಿಯುತ್ತೀರಿ. ಪ್ರಭುವಿನ ವಾಕ್ಯ. ಅದೇ ಭಾನುವಾರ ಸಂಜೆ ಶಿಷ್ಯರು ಒಂದು ಮನೆಯಲ್ಲಿ ಕೂಡಿದ್ದರು. ಯಹೂದರಿಗೆ ಅಂಜಿ ಮನೆಯ ಬಾಗಿಲುಗಳನ್ನು ಮುಚ್ಚಿಕೊಂಡು ಒಳಗೆ ಇದ್ದರು. ಆಗ ಯೇಸು ಬಂದು ಅವರ ನಡುವೆ ನಿಂತು, ನಿಮಗೆ ಶಾಂತಿ ಎಂದು ಹೇಳಿ ತಮ್ಮ ಕೈಗಳನ್ನು ಮತ್ತು ಪಕ್ಕೆಗಳನ್ನು ತೋರಿಸಿದರು. ಪ್ರಭುವನ್ನು ಕಂಡು ಶಿಷ್ಯರಿಗೆ ಮಹದಾನಂದವಾಯಿತು. ಯೇಸು ಪುನಃ ನಿಮಗೆ ಶಾಂತಿ, ಪಿತನು ನನ್ನನ್ನು ಕಳುಹಿಸಿದಂತೆಯೇ ನಾನು ನಿಮ್ಮನ್ನು ಕಳುಹಿಸುತ್ತೇನೆ ಎಂದರು. ಅನಂತರ ಅವರ ಮೇಲೆ ಉಸಿರೂದಿ, ಪವಿತ್ರಾತ್ಮನನ್ನು ಸ್ವೀಕರಿಸಿರಿ, ಯಾರ ಪಾಪಗಳನ್ನು ನೀವು ಕ್ಷಮಿಸುತ್ತೀರೋ ಅವರಿಗೆ ಅವನ್ನು ಕ್ಷಮಿಸುವುದು, ಯಾರ ಪಾಪಗಳನ್ನು ನೀವು ಕ್ಷಮಿಸದೆ ಮುಗಿಸುತ್ತೀರೋ ಅವರಿಗೆ ಕ್ಷಮಿಸದೆ ಉಳಿಸಲಾಗುವುದು ಎಂದು ನುಡಿದರು. 12 ಮಂದಿಯಲ್ಲಿ ಒಬ್ಬನಾದ ದಿದುಮ ಎಂಬ ತೋಮನು ಯೇಸು ಸ್ವಾಮಿ ಬಂದಾಗ ಶಿಷ್ಯರೊಡನೆ ಇರಲಿಲ್ಲ. ಉಳಿದ ಶಿಷ್ಯರು ನಾವು ಪ್ರಭುವನ್ನು ನೋಡಿದೆವು ಎಂದು ಹೇಳಿದರು. ಅದಕ್ಕೆ ಅವನು, ಅವರ ಕೈಗಳಲ್ಲಿ ಮೊಳೆಗಳಲ್ಲಾದ ಗಾಯದ ಕಲೆಯನ್ನು ನಾನು ನೋಡಬೇಕು, ಮೊಳೆಗಳು ಜಡಿದಿದ್ದ ಜಾಗದಲ್ಲಿ ನಾನು ಬೆರಳಿಡಬೇಕು, ಅವರ ಪಕ್ಕೆಯಲ್ಲಿ ನನ್ನ ಕೈಗಳನ್ನಿಟ್ಟು ನೋಡಬೇಕು, ಆ ಹೊರತು ನಾನು ನಂಬುವುದೇ ಇಲ್ಲ ಎಂದು ಬಿಟ್ಟನು. 8 ದಿನಗಳು ಕಳೆದ
ಶಿಷ್ಯರು ಪುನಃ ಒಳಗೆ ಒಟ್ಟುಗೂಡಿದರು. ತೋಮನು ಅವರೊಡನೆ ಇದ್ದನು. ಬಾಗಿಲುಗಳು ಮುಚ್ಚಿದರು. ಯೇಸು ಬಂದು ಅವರ ನಡುವೆ ನಿಂತು ನಿಮಗೆ ಶಾಂತಿ ಎಂದರು. ಆಮೇಲೆ ತೋಮನಿಗೆ, ಇಗೋ ನೋಡು ನನ್ನ ಕೈಗಳನ್ನು ನಿನ್ನ ಬೆರಳುಗಳನ್ನು ತಂದು ಇಲ್ಲಿಡು, ನಿನ್ನ ಕೈಯನ್ನು ಚಾಚಿ ನನ್ನ ಪಕ್ಕೆಯಲ್ಲಿಡು, ವಿಶ್ವಾಸರಹಿತನಾಗಿರಬೇಡ, ವಿಶ್ವಾಸಿಸು ಎಂದು ಹೇಳಿದರು. ಆಗ ತೋಮನು ನನ್ನ ಪ್ರಭುವೇ ನನ್ನ ದೇವರೇ ಎಂದನು. ಯೇಸು ಅವನಿಗೆ, ನನ್ನನ್ನು ಕಂಡದ್ದರಿಂದ ನಾನೇ ನಿನಗೆ ವಿಶ್ವಾಸ ಹೊಂದಿದು, ಕಾಣದೆ ವಿಶ್ವಾಸಿಸುವವರು ಧನ್ಯರು ಎಂದು ಹೇಳಿದನು. ಯೇಸು ತಮ್ಮ ಶಿಷ್ಯರ ಕಣ್ಮುಂದೆ ಮಾಡಿದ ಸೂಚಕ ಕಾರ್ಯಗಳು ಇನ್ನೂ ಎಷ್ಟೋ ಇವೆ, ಅವನು ಈ ಪುಸ್ತಕದಲ್ಲಿ ಬರೆದಿಲ್ಲ. ಇಲ್ಲಿ ಬರೆದಿರುವುದರ ಉದ್ದೇಶ ಇಷ್ಟೇ, ಯೇಸು ದೇವಪುತ್ರ ಹಾಗೂ ಲೋಕೋದ್ಧಾರಕ ಎಂದು ನೀವು ವಿಶ್ವಾಸಿಸಬೇಕು, ವಿಶ್ವಾಸಿಸಿ ಅವರ ಹೆಸರಿನಲ್ಲಿ ಸಜೀವವನ್ನು ಪಡೆಯಬೇಕು. ಪ್ರಭುವಿನ ಸ್ವ ಸಂದೇಶವಿದು. ಕ್ರೈಸ್ತರೇ, ಪ್ರಭುವಿನಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ಈ ದೈವ ಕರುಣೆಯ ಹಬ್ಬದ ಆರ್ಥಿಕ ಶುಭವನ್ನು ನಾನು ಕೋರುತ್ತೇನೆ. ಆತ್ಮೀಯರೇ, ಯೇಸು ಕ್ರಿಸ್ತರ ಪುನರುತ್ಥಾನದ ಭಾನುವಾರದ ನಂತರ ಬರುವ ಭಾನುವಾರವನ್ನು ಏಕೆ ದೈವ ಕರುಣೆಯ ಹಬ್ಬವೆಂದು ನಾವು ಆಚರಿಸಬೇಕಾಗಿದೆ? ಅದರೊಂದಿಗೆ ಈ ದೈವ ಕರುಣೆ ಎಂದರೆ ಏನು ಮತ್ತು ಈ ದೈವ ಕರುಣೆಯನ್ನು ಸ್ಥಾಪಿಸುವ ಉದ್ದೇಶವಾದರೂ ಏನು ಎಂಬುದನ್ನು ನಾವು ಇಂದು ಅವಲೋಕಿಸಿ ನೋಡಬೇಕಾಗಿದೆ. ಆದರೆ ಇಂದು ಸಾಮಾನ್ಯವಾಗಿ ಕ್ರೈಸ್ತ ಭಕ್ತಾದಿಗಳಲ್ಲಿ ಈ ದೈವ ಕರುಣೆಯ ಜಪ ಬಹಳ ಪ್ರಬಲವಾಗಿದೆ. ಏಕೆಂದರೆ ನಾನು ಹೀಗೆ ಕೆಲವು ದಿನಗಳ ಮುಂದೆ ಒಂದು ಕುಟುಂಬದ ಸದಸ್ಯರೊಂದಿಗೆ ಮಾತನಾಡುವಾಗ ಅವರಲ್ಲಿ ಅವರ ಜೀವನದ ಆಧ್ಯಾತ್ಮಿಕದ ವಿಷಯದ ಬಗ್ಗೆ ನಾನು ಕೇಳಿಕೊಂಡಿದ್ದೆ. ಅವರ ಪ್ರಾರ್ಥನೆ ಮತ್ತು ಅವರ ಜೀವನದಲ್ಲಿ ಏನು ಮಾಡಿದೆ, ವಿಶೇಷವಾಗಿ ಕೊರೋನಾ ಸೋಂಕಿನಿಂದ ಲಾಕ್ಡೌನ್ ಆಗಿರುವಾಗ ಮನೆಯಲ್ಲಿ ಏನು ಮಾಡ್ತಾ ಇದ್ದಾರೆ ಎಂದು ಕೇಳುವಾಗ ಅವರು ತುಂಬ ಪ್ರಾರ್ಥನೆ ಮಾಡ್ತಾ ಇದ್ದೇವೆ, ಜಪಸ್ರ ಮಾಡ್ತಾ ಇದ್ದೇವೆ ಎಂದು ಹೇಳಿ ವಿಷಯಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ಆ ಪುಟ್ಟ ಬಾಲಕನನ್ನು ಕುಟುಂಬದಲ್ಲಿ ಕೇಳಿದಾಗ ನಿನಗೆ ಯಾವ ಜಪ ಬಹಳ ಇಷ್ಟಕರವಾಗಿದೆ ಎಂದು ಕೇಳಿದಾಗ ಅವನು ನನಗೆ ಡಿವೈನ್ ಮರ್ಸಿ ಚಾಕ್ಲೇಟ್ ದೈವ ಕರುಣೆ ಪ್ರಾರ್ಥನೆ ತುಂಬ ಇಷ್ಟ. ನನಗೆ ಒಂಥರ ಆಶ್ಚರ್ಯ, ಯಾಕೆ ಯಾಕಂದ್ರೆ ಅದು ತುಂಬ ಬೇಗ ಬಂದು ಹೋಗುತ್ತೆ. ಬೇರೆ ಜಪಗಳೆಲ್ಲ ಜಪಸರ ತುಂಬ ನೀಡವಾಗಿರ್ತದೆ, ಆದರೆ ಈ ದೈವ ಕರುಣೆ ಜಪ 10 ನಿಮಿಷ ಕೂಡ ಆಗೋದಿಲ್ಲ, ನನಗೆ ಅದೇ ತುಂಬ ಸಂತೋಷ ಅಂತ ಹೇಳಿ. ಆದ್ಮೇಲೆ ದೈವ ಕರುಣೆ ಎಂಬುದು ಅಷ್ಟು ಚಿಕ್ಕದಾಗಿದ್ದರೂ ಅಷ್ಟು ಪ್ರಬಲವಾಗಿದೆ. ಈ ಪುಟ್ಟ ಬಾಲಕನು ಆ ಸಮಯವನ್ನು ನೋಡಿದನು ಹೊರತು ಆ ದೈವ ಕರುಣೆ ಪ್ರಾರ್ಥನೆ ಮೂಲಕ ಬರುವಂತಹ ಆ ದೈವ ಆಶೀರ್ವಾದವನ್ನು ಅವನು ಬೆಳೆಯುವ ವಿಷಯದಲ್ಲಿ ಕಲಿಯುವ ಒಂದು ಸಂದರ್ಭವಾಗಿದೆ. ಆದ್ದರಿಂದ ಇಂದು ನಾವು ಈ ದೈವ ಕರುಣೆಯ ಹಬ್ಬವನ್ನು ಆಚರಿಸುವಾಗ ಇದರ ಉದ್ದೇಶವಾದರೂ ಏನು? 1931 ಪೋಲಾಂಡ್ ದೇಶದಲ್ಲಿ ಕನ್ಯಸ್ತ್ರೀಯಾಗಿದ್ದಂತಹ ಫೌಸ್ಟೀನಾ, ಇವರಿಗೆ ಯೇಸು ಕ್ರಿಸ್ತರು ಪ್ರತ್ಯೇಕವಾಗಿ ತಮ್ಮ ದರ್ಶನವನ್ನು ನೀಡಿದರು. ಒಂದು ಸಂದರ್ಭದಲ್ಲಿ ಯೇಸು ಕ್ರಿಸ್ತರು ಈ ಕನ್ಯೆಗೆ ನಾನು ನಿನಗೆ ಹೇಗೆ ಕಾಣಿಸುತ್ತಿದ್ದೇನೋ ಅದೇ ರೀತಿಯಲ್ಲಿ ಒಂದು ಚಿತ್ರಪಟವನ್ನು ಬರೆದಿರು ಎಂದು ಹೇಳಿದರು. ಆ ಚಿತ್ರಪಟವೇ ನಾವು ಯೇಸು ಕ್ರಿಸ್ತರ ಸ್ವರೂಪವನ್ನು, ದೈವ ಕರುಣೆಯ ಸ್ವರೂಪವನ್ನು ನೋಡುತ್ತಿದ್ದೇವೆ. ಯೇಸು ಕ್ರಿಸ್ತರು ಬಿಳಿ ಅಂಗಿಯನ್ನು ತೊಟ್ಟುಕೊಂಡು ಅವರ ಬಲಗೈಯನ್ನು ಎತ್ತುಕೊಂಡು ಎಲ್ಲರನ್ನು ಆಶೀರ್ವದಿಸುವ ರೀತಿಯಲ್ಲಿ ಮತ್ತು ಅವರ ಹೃದಯದಿಂದ ಕೆಂಪು ಮತ್ತು ಬಿಳಿಯ ಬಣ್ಣದಂತಹ ಒಂದು ಜ್ವಾಲೆಯ ಬೆಳಕು ಹೊರಚುಂಬಿದೆ. ಆ ಯೇಸು ಕ್ರಿಸ್ತರ ರಕ್ತ ಮತ್ತು ನೀರು, ಇದನ್ನೇ ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ತೂಗಾಡುತ್ತಿರುವಾಗ ಆ ಸಿಪಾಯಿಗಳು ತಿವಿಟಿಯಿಂದ ತೀವಿದಾಗ, ಅವರ ಪಕ್ಕೆಯನ್ನು ತೀವಿದಾಗ ಅವರಲ್ಲಿ ಬಂದಂತಹ ರಕ್ತ ಮತ್ತು ನೀರಿನ ಸಂಕೇತವಾಗಿದೆ. ಅದನ್ನು ನಮ್ಮ 2000 ಇಸ್ವಿಯಲ್ಲಿ ಆಗ ಜಗದ್ಗುರುಗಳಾಗಿರುವಂತಹ ಸಂತ ದ್ವಿತೀಯ ಜಾನ್ ಪಾಲ್ ರವರು ಯೇಸು ಕ್ರಿಸ್ತರ ಪುನರುತ್ಥಾನದ ಭಾನುವಾರದ ನಂತರದ ಭಾನುವಾರದ ಆ ದಿನದಲ್ಲಿ ಈ ಪೌಷ್ಟಿಕಾಂಶವನ್ನು ಸಂತರ ಪಟ್ಟಕ್ಕೆ ಏರಿಸುವಾಗ ಆ ಸಂದರ್ಭದಲ್ಲಿ ಅವರು ನುಡಿಯುತ್ತಾರೆ, ಈ ಲೋಕಕ್ಕೆ ಮಾನವ ಜನಾಂಗಕ್ಕೆ ಅತಿಶಯವಾಗಿ ಬೇಕಾಗಿರುವುದು ದೇವರ ದಯೆ ಕರುಣೆ. ಅದನ್ನು ಪ್ರತ್ಯೇಕವಾಗಿ ಅವರು ತೋರ್ಪಡಿಸುತ್ತಾ ಆ ಯೇಸು ಕ್ರಿಸ್ತರು ಹೇಗೆ ತಮ್ಮ ದಯೆಯನ್ನು ನಮಗೆ ವ್ಯಕ್ತಪಡಿಸಿದ್ದಾರೆ, ಅವರ ಕರುಣೆ ಯಾವ ರೀತಿಯದ್ದು ಎಂಬುದನ್ನು
ವಿಷಯವನ್ನು ಜಗದ್ಗುರುಗಳು ನಮಗೆ ತಿಳಿಸುತ್ತಾ ಈ ದೈವ ಭಕ್ತಿ ವಿಶ್ವಾಸದಲ್ಲಿ ಈ ದೈವ ಕರುಣೆಯ ಈ ಒಂದು ವಿಶ್ವಾಸವನ್ನು ನೀವು ಹೆಚ್ಚಾಗಿ ಲೋಕಾದ್ಯಂತ ನಾವು ಹರಡಿಸುತ್ತಾ ಆ ದೇವರ ದಯೆಯನ್ನು ನಾವು ಧ್ಯಾನಿಸಬೇಕಾಗಿ ನಮಗೆ ಆಹ್ವಾನವನ್ನು ನೀಡಿದರು. ಇಂದು ನಾವು ಈ ದೈವ ಕರುಣೆ ಹಬ್ಬವನ್ನು ಆಚರಿಸುವಾಗ ಈ ದೈವ ಕರುಣೆ ಎಂದರೆ ಏನು? ಈ ಲೋಕದಲ್ಲಿ ನಾವು ಕೇಳಿದಾಗ ಈ ಲೋಕದ ಅರ್ಥ ಏನೆಂದರೆ ಯಾರಾದರೂ ಒಂದು ನೋಡಿ ನಾನು ಅಯ್ಯೋ ಪಾಪ ಇವ್ರಿಗೆ ಯಾರು ಇಲ್ಲ ಇವ್ರಿಗೆ ನಾನು ನಾನು ಸಹಾಯ ಮಾಡಬೇಕಲ್ಲ ಇಲ್ಲಾಂದ್ರೆ ಸತ್ತೋಗ್ತಾರಲ್ಲ ಅಂತೇಳಿ ಆ ಕರುಣೆ ಎಂಬುದು ಅಯ್ಯೋ ಪಾಪದ ಕರುಣೆಯಾಗಿದೆ. ಆದರೆ ದೈವಿಕ ಕರುಣೆ ಎಂದರೆ ಏನು? ಆ ದೈವಿಕ ಕರುಣೆ ಎಂಬುದು ಅಚಲವಾದ ಒಂದು ಪ್ರೀತಿಯಾಗಿದೆ, ಅಚಲವಾದ ಕ್ಷಮೆಯಾಗಿದೆ. ನಾನು ಪಾಪಿಯಾಗಿದ್ದರೂ ನಾನು ಶಿಕ್ಷಿಸಿಕೊಡಬೇಕಾಗಿದ್ದರೂ ನನ್ನನ್ನು ಕ್ಷಮಿಸುವಂತಹ ದಯೆ ದೇವರ ದಯೆಯಾಗಿದೆ. ನನ್ನನ್ನು ದ್ವೇಷಿಸುವಂತಹ ಸಂದರ್ಭದಲ್ಲೂ ಸಹ ನಾನು ಮಾಡಿದ ಪಾಪದ ಕೃತ್ಯಕ್ಕಾಗಿ ನನ್ನನ್ನು ದೇವರು ಶಿಕ್ಷಿಸಿ ನನ್ನನ್ನು ಶಪಿಸುವ ಸಂದರ್ಭದಲ್ಲೂ ಸಹ ದೇವರು ನನ್ನನ್ನು ಇನ್ನೂ ಹೆಚ್ಚಾಗಿ ಪ್ರೀತಿಸುವ ಆ ಪ್ರೀತಿಯೇ ದೈವ ಪ್ರೀತಿಯ ಕರುಣೆ ಮತ್ತು ದಯೆಯಾಗಿದೆ. ಆತ್ಮೀಯರೇ, 2015 ಈಗಿನ ಜಗದ್ಗುರುಗಳಾದಂತಹ ಫ್ರಾನ್ಸಿಸ್ ಅವರು ಡಿಸೆಂಬರ್ 8 ನವೆಂಬರ ಸಹ ನಮ್ಮ
ಇದ್ದು ಆ ದೇವರ ಅನುಗ್ರಹವನ್ನು ಪಡೆಯದೆ ಇರುವಾಗ ದೇವರು ತಮ್ಮ ದಯೆಯನ್ನು ತೋರಿಸುವ ಮೂಲಕ ತಮ್ಮ ಪ್ರೀತಿಯನ್ನು ತೋರಿಸುವ ಮೂಲಕ ತನ್ನ ಮಗನನ್ನೇ ನಮಗೆ ಕಳಿಸಿಕೊಟ್ಟರು. ಅದೇ ಯೇಸು ಕ್ರಿಸ್ತರು ಈ ಭೂಮಿಯಲ್ಲಿ ಜೀವಿಸುವಾಗ ಹಲವಾರು ರೋಗಿಗಳನ್ನು ಗುಣಪಡಿಸುತ್ತಾ, ಹಲವಾರು ಪಾಪಿಗಳನ್ನು ಕ್ಷಮಿಸುತ್ತಾ, ವಿರೋಧಿಗಳನ್ನು ಶಿಕ್ಷಿಸಲ್ಪಡುತ್ತಿರುವಂತಹ ವ್ಯಕ್ತಿಗಳನ್ನು ಕ್ಷಮಿಸಿ ಆ ದೇವರ ದಯೆಯನ್ನು ವ್ಯಕ್ತಪಡಿಸಿದರು. ಇನ್ನೂ ಅಚಲವಾಗಿ ತಮ್ಮ ದಯೆಯನ್ನು ತಮ್ಮ ಶಿಲುಬೆಯಲ್ಲಿ ನಮಗೆ ವ್ಯಕ್ತಪಡಿಸಿದರು. ಅವರು ಮರಣಪಟ್ಟಂತಹ ಯಾತನೆ ಮತ್ತು ಶಿಲುಬೆಯಲ್ಲಿ ಮೃತ ಹೊಂದುವ ಸಂದರ್ಭದಲ್ಲಿ ಕೊನೆಯದಾಗಿ ಅವರು ನುಡಿದದ್ದು ಆ ವಾಕ್ಯ, ತಂದೆಯೇ ಇವರು ಏನು ಮಾಡುತ್ತಿದ್ದಾರೆ ಎಂದು ಇವರು ಅರಿಯರು, ಇವರನ್ನು ಕ್ಷಮಿಸಿರಿ. ಆದ್ಮೇಲೆ ಆ ಶಿಲುಬೆಯನ್ನು ಸಹ ಆ ದೇವರ ಕರುಣೆ ನಮ್ಮ ಮೇಲೆ ಹರಿಯುತ್ತಿತ್ತು. ಏಕೆಂದರೆ ಆ ದೇವರ ಚಿಹ್ನೆ ಪ್ರೀತಿಯ ಚಿಹ್ನೆಯಾಗಿದೆ, ಆ ದೇವರ ಚಿಹ್ನೆ ದಯೆಯ ಚಿಹ್ನೆಯಾಗಿದೆ. ಇನ್ನು ನಾವು ನಮ್ಮನ್ನೇ ಅವಲೋಕಿಸಿ ನೋಡಿಕೊಂಡು ನಮ್ಮ ಕ್ರೈಸ್ತ ವಿಶ್ವಾಸವನ್ನು ನಾವು ಜೀವಿಸುವಾಗ ನಮಗೂ ಸಹ ದೇವರು ಆಹ್ವಾನ ನೀಡುತ್ತಿದ್ದಾರೆ. ಆ ಮೊದಲನೇ ವಾಚನದಲ್ಲಿ ಪ್ರೇಕ್ಷಕರು ಹೇಗೆ ಆ ದೈವ ಕುಟುಂಬದಂತೆ ಒಟ್ಟಾಗಿ ಇದ್ದು ತಮ್ಮ ನಿಗುಣವನ್ನು ಪರರೊಂದಿಗೆ ಹಂಚಿಕೊಂಡು ಮಾಡಿದರು, ಅದೇ ರೀತಿ ನಾವು ಸಹ ಕ್ರೈಸ್ತರೆನಿಸಿಕೊಳ್ಳುವವರು ನಾವೆಲ್ಲರೂ ನಮ್ಮ ನಿಗುಣವನ್ನು ಪರರೊಂದಿಗೆ ಹಂಚಿಕೊಂಡು ಮಾಡುವಾಗಲೇ ನಿಜವಾದ ಕ್ರೈಸ್ತ ಭಕ್ತಾದಿಗಳಾಗಿ ಜೀವಿಸಲು ಸಾಧ್ಯ. ಮತ್ತು ಇಂದಿನ ಶುಭ ಸಂದೇಶದಲ್ಲಿ ನಾವು ನೋಡುತ್ತೇವೆ ಯೇಸು ಕ್ರಿಸ್ತರು ಪುನರುತ್ಥಾನದ ನಂತರ ಮೊದಲದಾಗಿ ಮಕ್ಕಳದ ಮರಿಯಳಿಗೆ ತಮ್ಮ ದರ್ಶನವನ್ನು ನೀಡುತ್ತಾರೆ. ಎರಡನೆಯದಾಗಿ ಎಮಾವು ದಾರಿಯಲ್ಲಿ ಹೋಗುತ್ತಿದ್ದಂತಹ ಎರಡು ಶಿಷ್ಯರಿಗೆ ಅವರು ದರ್ಶನ ನೀಡುತ್ತಾರೆ. ಇವರೆಲ್ಲರೂ ತಮ್ಮ ಶಿಷ್ಯರಿಗೆ ಬಂದು ಹೇಳುವಾಗ ಈ ಶಿಷ್ಯರು ಯಾರು ಅದನ್ನು ವಿಶ್ವಾಸದೇ ನಂಬದೇ ಇರಲಿಲ್ಲ. ಆ ಯೇಸು ಕ್ರಿಸ್ತರು ತಮ್ಮ ಯಾತನೆಯನ್ನು ಪಡುವಾಗ ಇವರೆಲ್ಲರೂ ಓಡಿಹೋದರು. ಯೇಸು ಕ್ರಿಸ್ತರು ಪುನರುತ್ಥಾನದ ನಂತರ ನಾವೆಲ್ಲರೂ ಭಾವಿಸಬಹುದಾಗಿತ್ತು ಈ ಶಿಷ್ಯರನ್ನು ಖಂಡಿತವಾಗಿ ದೇವರು ಶಿಕ್ಷಿಸಬೇಕು, ಏಕೆಂದರೆ ಅವರು ಮಾಡಿದಂತಹ ಅಪವಾದಗಳನ್ನು ಇವರು ನೋಡಿದರು. ಅವರೊಂದಿಗೆ ಜೀವಿಸಿ ಅವರೊಂದಿಗೆ ಊಟ ಮಾಡಿದಂತಹ ಈ ಶಿಷ್ಯರು ದೇವರಿಗೆ ವಿರುದ್ಧವಾಗಿ ನಡೆದುಕೊಂಡರಲ್ಲ ಎಂಬ ಒಂದು ವಿಷಯವನ್ನು ನಾವು ಅವಲೋಕಿಸಿ ನೋಡಬಹುದು. ಆದರೆ ಯೇಸು ಕ್ರಿಸ್ತರು ತಮ್ಮ ಶಿಷ್ಯರನ್ನು ಮತ್ತೆ ತಮ್ಮ ದರ್ಶನ ನೀಡುವ ಮೂಲಕ ನಿಮ್ಮೊಡನಿಗೆ ಶಾಂತಿ ಎಂದು ನೀಡುತ್ತಾರೆ. ಆ ಶಾಂತಿಯ ಚಿಹ್ನೆಯೇ ದೇವರ ದಯೆಯಾಗಿದೆ. ನಾವು ಎಷ್ಟೇ ದೊಡ್ಡ ಪಾಪಿಗಳಾಗಿದ್ದರೂ, ಎಷ್ಟೇ ಕೂಲಿಗಳಾಗಿದ್ದರೂ, ನಮ್ಮನ್ನು ಪ್ರೀತಿಸುವವರು ದೇವರು. ಈ ಲೋಕವು ನಮ್ಮನ್ನು ದ್ವೇಷಿಸಬಹುದು, ಆದರೆ ದೇವರು ನಮ್ಮನ್ನು ದ್ವೇಷಿಸಲು ಸಾಧ್ಯವಿಲ್ಲ, ಏಕೆಂದರೆ ನಮ್ಮನ್ನು ಸೃಷ್ಟಿಸಿದವರು ದೇವರು. ಆದ್ದರಿಂದ ಇಂದು ನಾವು ವಾಚನದಲ್ಲಿ ಆಲಿಸಿದ ಹಾಗೆ ತೋಮನು ಸಹ ಇನ್ನೂ ಸಂಶಯ ಪಡುತ್ತಾನೆ. ಶಿಷ್ಯರು ನುಡಿಯುತ್ತಾರೆ, ನಾವು ಯೇಸು ಕ್ರಿಸ್ತರನ್ನು ನೋಡಿದೆವು ಎಂದು. ಆದರೆ ತೋಮನು ನುಡಿಯುತ್ತಾನೆ, ನಾನು ನನ್ನ ಕಣ್ಣಾರೆ ನೋಡುವ ತನಕ ನಾನು ನಂಬುವುದೇ ಇಲ್ಲ ಎಂದು. ಆದರೂ ಸಹ ಯೇಸು ಕ್ರಿಸ್ತರು ಕೋಪಗೊಳ್ಳದೆ ತನ್ನ ಪ್ರೀತಿಯನ್ನು ವ್ಯಕ್ತಪಡಿಸುತ್ತಾ, ತನ್ನ ದಯೆಯನ್ನು ವ್ಯಕ್ತಪಡಿಸುತ್ತಾ ಮತ್ತೊಮ್ಮೆ ತೋಮನಿಗೆ ಕೋಸ್ಕರ ಅವರು ತಮ್ಮ ದರ್ಶನ ನೀಡುತ್ತಾರೆ. ಆದ್ಮೇಲೆ ಈ ಒಂದು ವಿಷಯದಲ್ಲಿ 2015 ಜಗದ್ಗುರು ಫ್ರಾನ್ಸಿಸ್ ರವರು ದಯೆಯ ವರ್ಷವನ್ನು ಪ್ರಕಟಿಸುವಾಗ ಅವರು ನಮಗೆ ನಮ್ಮ ಕೆಲಸ ಕಾರ್ಯಗಳನ್ನು ಯಾವ ರೀತಿ ದಯೆಯಲ್ಲಿ ನಾವು ವ್ಯಕ್ತಪಡಿಸಬೇಕು ಎಂದು ಹೇಳಿ ಅವರು ದೈಹಿಕ ಕರುಣೆ ಮತ್ತು ಆಧ್ಯಾತ್ಮಿಕ ಕರುಣೆ ಎಂಬ ವಿಷಯವನ್ನು ನೀಡುತ್ತಾರೆ. ಈ ದೈಹಿಕ ಕರುಣೆ ಎಂಬುದು ಬಡವರಿಗೆ ಆಹಾರವಿಲ್ಲದವರಿಗೆ ಆಹಾರವನ್ನು ನೀಡುವುದು, ಬಟ್ಟೆ ಬಳಿ ಇಲ್ಲದವರಿಗೆ ಅವರಿಗೆ ತೊಡಲು ಬಟ್ಟೆಯನ್ನು ನೀಡುವುದು, ಆಶ್ರಯ ಇಲ್ಲದವರಿಗೆ ನಮ್ಮ ಆಶ್ರಯವನ್ನು ನೀಡುವುದು, ಈ ರೀತಿ ನಮ್ಮಲ್ಲಿ ಮಾನವೀಯತೆಯನ್ನು ಬೆಳೆಸಿಕೊಳ್ಳುವ ಒಂದು ದಯೆಯನ್ನು ನಾವು ಬೆಳೆಸಿಕೊಳ್ಳಬೇಕೆಂಬ ಒಂದು ಆಹ್ವಾನವನ್ನು ನೀಡುತ್ತಾರೆ. ಇಂದು ಸಹ ಈ ನಮ್ಮ ಜೀವನದಲ್ಲಿ ನಾವು ಮಾಡುವಾಗ ನಾವು ಈ ಒಂದು ಅವಲೋಕವನ್ನು ಮಾಡಬೇಕಾಗಿದೆ. ನಾನು ಯಾವ ರೀತಿ ಪರರೊಂದಿಗೆ ನನ್ನ ದಯೆಯನ್ನು ಹಂಚಿಕೊಳ್ಳುತ್ತಿದ್ದೇನೆ? ನಿಜವಾಗಲೂ ದೇವರ ದಯೆಯನ್ನು ನಾನು ಸ್ವೀಕರಿಸಿದ್ದೆ, ಆದರೆ ಆ ದಯೆಯನ್ನು ಪರರೊಂದಿಗೆ ಹಂಚಿಕೊಳ್ಳಲು ನಾನು ಸಿದ್ಧನಾಗಿರುತ್ತೇನೆ. ಆದ್ದರಿಂದ ನಮ್ಮನ್ನು ನಾವು ಅವಲೋಕಿಸಿ ನೋಡೋಣ, ನಾನು ಯಾವ ರೀತಿ ದೇವರ ದಯೆಯನ್ನು ಸ್ವೀಕರಿಸಿದ್ದೇನೆ ಎಂದು. ಅದೇ ರೀತಿ ನಾನು ಅದೇ ಒಂದು ದಯೆಯನ್ನು ಪರರಿಗೆ ನೀಡಲು ಸಿದ್ಧನಾಗೋಣ. ಅದರೊಂದಿಗೆ ಆಧ್ಯಾತ್ಮಿಕ ದಯೆ. ಈಗ ಈ ಕೊರೋನಾ ಸೋಂಕಿನಿಂದ ನಾವು ನಮ್ಮ ಮನೆಯಲ್ಲಿ ಅಡಗಿಕೊಂಡಿದ್ದೇವೆ. ಆ ಶಿಷ್ಯರಂತೆ ಅವರು ಹೆದರಿಕೊಂಡು ಅವರನ್ನು ಕೊಲ್ಲಬಹುದು, ಸಿಪಾಯಿಗಳು ಬಂದು ಅವರನ್ನು ತೆಗೆದುಕೊಂಡು ಹೋಗಬಹುದು ಎಂಬ ಒಂದು ಭಯದಿಂದ ಅವರು ಕೋಣೆಯಲ್ಲಿ ಅಮಿತುಕೊಂಡಿದ್ದರು. ಇಂದು ನಾವು ಈ ಕೊರೋನಾ ಸೋಂಕಿನ ಭಯದಿಂದ ನಾವು ಒಳಗಡೆ ಇರಬಹುದು, ಆದರೆ ಆ ಯೇಸು ಕ್ರಿಸ್ತರ ಪ್ರಸನ್ನತೆ ಹೇಗೆ ಆ ಬಾಯಿಗಳನ್ನು ಮುಚ್ಚಿದರೂ ಸಹ ಯೇಸು ಕ್ರಿಸ್ತರ ಪ್ರಸನ್ನತೆ ಆ ಶಿಷ್ಯರು ಕಂಡರು, ಅದೇ ರೀತಿ ನಾವು ಭಕ್ತಿ ವಿಶ್ವಾಸದಿಂದ ಕುಟುಂಬದಲ್ಲಿ ಪ್ರಾರ್ಥಿಸುವಾಗ ಆ ದೇವರ ಪ್ರಸನ್ನತೆಯನ್ನು ನಾವು ಕಾಣಲು ಸಿದ್ಧರಾಗುತ್ತೇವೆ. ಅದರೊಂದಿಗೆ ಆ ಯೇಸು ಕ್ರಿಸ್ತರ ಪ್ರಸನ್ನತೆಯ ಮೂಲಕ ನಾನು ಒಬ್ಬ ಒಳ್ಳೆಯ ವ್ಯಕ್ತಿಯಾಗಿ ಮಾಡಿಕೊಳ್ಳಲು, ಒಂದು ನ್ಯೂನತೆಯನ್ನು ಪಡೆಯುವಂತಹ ವ್ಯಕ್ತಿಯಾಗಿ ಮಾಡಿಕೊಳ್ಳಬೇಕಾಗಿದೆ. ಆ ದೈವ ಕರುಣೆಯ ಸ್ವರೂಪವನ್ನು ನೋಡುವಾಗ ಆ ಯೇಸು ಕ್ರಿಸ್ತರ
ನಾವು ಪ್ರತ್ಯೇಕವಾಗಿ ಆ ಯೇಸು ಕ್ರಿಸ್ತನನ್ನು ಪವಿತ್ರ ರೊಟ್ಟಿಯ ಮೂಲಕ ಸ್ವೀಕರಿಸದೆ ಇದ್ದರೂ ಸಹ ಆಧ್ಯಾತ್ಮಿಕವಾಗಿ ಸ್ವೀಕರಿಸಲು ನಾವು ಸಿದ್ಧರಾಗೋಣ. ಆ ಯೇಸು ಕ್ರಿಸ್ತನಲ್ಲಿ ನಾವು ಪ್ರಾರ್ಥಿಸೋಣ, ಯೇಸುವೇ ಇರೋ ಈಗ ಈ ಸಂದರ್ಭದಲ್ಲಿ ನಿಮ್ಮ ಪ್ರಸನ್ನತೆಯನ್ನು ನಾನು ಕಾಣಲು, ನಿಮ್ಮ ಅನುಗ್ರಹದಿಂದ ನಾನು ಒಬ್ಬ ಯೋಗ್ಯ ಜೀವನವನ್ನು ಜೀವಿಸಲು, ನನ್ನ ಪಾಪಮಯ ಜೀವನದಿಂದ ನನ್ನನ್ನು ತೊಡೆದ ಹಾಗೆ ನಾನು ಸಹ ಪರರಿಗೆ ಒಬ್ಬ ಒಳ್ಳೆಯ ಮಾರ್ಗದರ್ಶನವನ್ನಾಗಿರಲು ನನಗೆ ದಯ ನೀಡಿರಿ, ಮತ್ತು ನಾನು ಸಹ ಪರರಿಗೆ ದಯಾಪೂರ್ವಕರಾಗಿರಲು ನನಗೆ ಅನುಭವ ನೀಡಲು ಎಂದು ಪ್ರಾರ್ಥಿಸೋಣ. ಇಡೀ ವಿಶ್ವಕ್ಕಾಗಿ ಪ್ರಾರ್ಥಿಸೋಣ.
ಪ್ರಭು ಈ ಜಗತ್ತಿಗೆ ರಕ್ಷಣೆಯ ಹಸ್ತವನ್ನು ಚಾಚಿ ಈ ಕೊರೋನಾ ಎಂಬ ಮಹಾಮಾರಿ ಬರಲು ಆದಷ್ಟು ಬೇಗ ಈ ಜಗತ್ತಿನಿಂದ ತೊಲಗಿ ಹೋಗುವಂತೆ ಆ ದೈವ ಕರುಣೆಯ ಮೂಲಕ ವಿನಯಿಸೋಣ. ಸಹೋದರ ಸಹೋದರಿಯರಿ, ನಮ್ಮ ನಿಮ್ಮ ಇವರಿಗೂ ಸರ್ವಶಕ್ತವಿದ್ದನಾದ ದೇವರಿಗೆ ಒಪ್ಪಿಗೆಯಾಗುವಂತೆ
ಸರ್ವಶಕ್ತ
ಪ್ರಾರ್ಥನೆಯನ್ನು ನಾವು ಪ್ರಕ್ರಿಸ್ತರ ಮುಖಾಂತರ ನಿಮ್ಮಲ್ಲಿ ಪ್ರಾರ್ಥಿಸುತ್ತೇವೆ.
ನಮ್ಮಲ್ಲಿ ಸಾಧ್ಯವಾದಷ್ಟು ಇದರಿಗೆ ಸಹಾಯ ಮಾಡಲಿಕ್ಕೆ ನಾನು ನಿಮಗೆ ಕರೆ ಕೊಡುತ್ತೇನೆ. ನಮ್ಮ ಮಹಾತ್ಮ ಕ್ಷೇತ್ರದಲ್ಲಿ ಇಲ್ಲಿ ನಮ್ಮ ಪಾರ್ಲರ್ ಭವನದಲ್ಲಿ ಪ್ರತಿ ದಿವಸ ಸುಮಾರು 30-40 ಫಾದರ್ಸ್, ಸಿಸ್ಟರ್ಸ್, ಬ್ರದರ್ಸ್ ಮತ್ತಿತರ ಜೊತೆ ಸೇರಿಸಿಕೊಂಡು ನಾವು ಈ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಧನ ಸಹಾಯ ಅಥವಾ ಯಾವುದೋ ಒಂದು ಧಾನ್ಯ, ಯಾವುದೋ ಒಂದು ವಸ್ತು, ಆಹಾರ, ಅಕ್ಕಿ ಇದು ಕೊಟ್ಟುಕೊಂಡು ನೀವು ಸಹಾಯ ಕೊಡಬಹುದು. ಮತ್ತಿತರಿಗೆ ಈ ಒಂದು ದಿವಸದ ವಿಶೇಷತೆ ದೇವರ ಕರುಣೆ ಮತ್ತು ನಮ್ಮ ಕರುಣೆ ತಿಳಿದುಕೊಂಡು ನಾವು ತಿಳಿಸ್ಕೊಡ್ಬೋದು. ನಿಮಗೆಲ್ಲರಿಗೂ ಮತ್ತೊಂದು ಸಲ ನಮ್ಮ ಫಾರ್ಮಸಿಸ್ ಜೊತೆಗೆ, ನಮ್ಮ ಗುರು ಜೊತೆಗೆ ಇಲ್ಲಿದ್ದಂಥ ನಮ್ಮ ಈ ತಾಂತ್ರಿಕ ಸಹೋದರ ಸಹೋದರಿ ಜೊತೆಗೆ ನಿಮಗೆಲ್ಲರಿಗೂ ದೈವ ಕರುಣೆಯ ಹಬ್ಬದ ಶುಭಾಶಯವನ್ನು ಕೋರುತ್ತೇನೆ. ದೇವರು ನಿಮಗೆ ಆಶೀರ್ವದಿಸಲಿ. ಈ ಒಂದು ಸಂಜೆ 3 ಗಂಟೆಗೆ ಇನ್ನೊಂದು ಸಲ ನಾವು ಸರಿ.